ಹಾಯ್ ನಮಸ್ಕಾರ ಎಲ್ಲರಿಗೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ನೋಡಿ ಸ್ನೇಹಿತರೆ ಇಂದು ಒಂದು ವಿಶೇಷವಾದ ದಿನ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದೇ ಆದರೂ ಕೂಡ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ದಿನ ಕೂಡ ಯಾವುದಂದರೆ ಇಂದಿನ ನವೆಂಬರ್ ಐದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ನೋಡಿ ಅಂಥ ದಿನ ಯಾವ ವಿಶೇಷವಾದ ದಿನ ಯಾಕೆ ಈ ಒಂದು ದಿನನ ವಿಶೇಷವಾಗಿರ್ತಕ್ಕಂಥದ್ದು ನೋಡಿದಾದರೆ ನೋಡಿ ಈ ಒಂದು ದಿನ ಯಾವುದಂದರೆ ಇದು ವಿಶ್ವ ಸುನಾಮಿ ಜಾಗೃತಿ ದಿನ ಅಂತ ಕೂಡ ನಾವು ನವೆಂಬರ್ ಐದನ್ನು ನಾವು ಕರಿತಕ್ಕಂಥದ್ದು ನೋಡಿ ಇದೇ ಒಂದು ವಿಶ್ವ ಸುನಾಮಿ ಜಾಗೃತಿ ದಿನವನ್ನು ಇವತ್ತೇ ಯಾಕೆ ಕರಿತಾರ ಇವತ್ತ ಯಾಕೆ ಆಚರಣೆ ಮಾಡ್ತಾರ ಓಕೆ ಸುನಾಮಿ ಅಂದರೆ ಏನು ಸುನಾಮಿ ಯಾವ ಯಾವ ಕಾರಣದಿಂದ ಸುಮಾ ಸುನಾಮಿ ಬರ್ತಾವ ಅವನು ಕೂಡ ಎಲ್ಲ ಕೂಡ ಸಂಪೂರ್ಣವಾಗಿ ತಿಳ್ಕೊತ ಬರೋಣ ಸ್ನೇಹಿತರೆ ಸೊ ಹಾಗಾದರೆ ನೀವು ಕೂಡ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕ್ಲಾಸನ್ನು ನಾನು ಆರಂಭ ಮಾಡ್ತೇನೆ ನೋಡಿ ಇಂದು ನವೆಂಬರ್ ಐದು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇದು ವಿಶ್ವ ಸುನಾಮಿ ಜಾಗೃತಿ ದಿನ ಅಂತ ನಾವು ಆಚರಣೆ ಮಾಡ್ತಕ್ಕಂಥದ್ದು ಸುಮಾರು ಆರು ವರ್ಷಗಳ ಐದು ವರ್ಷಗಳಿಂದ ನಾವು ಈ ಒಂದು ದಿನವನ್ನು ಎರಡು ಸಾವಿರದ ಹದಿನೈದರಲ್ಲೇ ನಾವು ಆಚರಣೆ ಮಾಡ್ಕೋತ ಬಂದಿರತಕ್ಕಂಥದ್ದು ಸೊ ಹಾಗಾದರೆ ಈ ವಿಶ್ವ ಸುನಾಮಿ ದಿನ ಈ ಒಂದು ಜಾಗೃತಿ ಆಗಿರ್ತಕ್ಕಂಥದ್ದು ನೋಡಿ ಸುನಾಮಿ ಅಂತ ಗೊತ್ತಿರ್ತಕ್ಕಂಥದ್ದು ನಿಮಗೆಲ್ಲ ನೋಡಿ ಈ ಆಗಿರ್ತಕ್ಕಂಥ ಕಾರಣಗಳೇನು ಸುನಾಮಿ ಯಾವುದರಿಂದ ಆಗುತ್ತೆ ಓಕೆ ಸುನಾಮಿ ಆಗಲು ಕಾರಣಗಳೇನು ಅಲ್ಲಿರ್ತಕ್ಕಂಥ ಭೂಕುಸಿತಗಳು ಹೇಗೆ ಉಂಟಾಗ್ತಾವ ಅಲೆಗಳು ಹೇಗೆ ಬರ್ತಾವೆ ಅವನು ಕೂಡ ಎಲ್ಲ ಸಂಪೂರ್ಣವಾಗಿ ಒಂದೊಂದೊಂದು ತಿಳ್ಕೊತ ಒಂದು ಸ್ನೇಹಿತರೆ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಈ ಸುನಾಮಿ ದಿನದ ಬಗ್ಗೆ ನಮ್ಮ ಯುನೆಸ್ಕೋದ ಮಹಾ ನಿರ್ದೇಶಕರಾಗಿರ್ತಕ್ಕಂಥ ಯಾಡ್ರೋ ಅಜಾಲೋ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಸ್ಟೇಟ್ಮೆಂಟ್ ನೋಡೋಣ ಫಸ್ಟು ನೋಡಿ ನಮ್ಮ ಯಾಡ್ರೆ ಅವರು ಕೊಟ್ಟಿರ್ತಕ್ಕಂಥ ಯುನೆಸ್ಕೊ ಮಹಾ ನಿರ್ದೇಶಕರಾಗಿರ್ತಕ್ಕಂಥವ್ರು ಇವರು ನಾವು ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆಯ ದಶಕಗಳ ಸಾಗರ ವಿಜ್ಞಾನವನ್ನು ಪ್ರಯೋಗಿಸುತ್ತಿದ್ದಂತೆ ಈಗ ಇಂದಿಗಿಂತಲೂ ಹೆಚ್ಚಾಗಿ ನಮ್ಮ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಲು ಮತ್ತು ಇಡೀ ಸಮಾಜವನ್ನು ಅಪಾಯಕ್ಕೆ ತಳ್ಳುವ ಈ ಸಮಸ್ಯೆಯನ್ನು ನಿಭಾಯಿಸಲು ನಮ್ಮ ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನು ಪುನರ್ರಚಿಸುವ ಸಮಯವಾಗಿದೆ ಹಾಗೂ ವಿಶೇಷವಾಗಿ ಸಣ್ಣ ದ್ವೀಪ ರಾಷ್ಟ್ರಗಳಿಗೆ ಅಭಿವೃದ್ಧಿ ಆಗಬೇಕಾಗಿದ್ದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಯಾರಂದರೆ ಎರಡರ ಯಾರಂದರೆ ಅಡ್ರೆ ಆಗ ಅವರು ಇವರು ಯುಎಸ್ಕೋ ಮಹಾ ನಿರ್ದೇಶಕರಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನಾವು ಇಂದಿನ ಕಾಲದಲ್ಲಿ ನೋಡಿ ಮೂಲತಃವಾಗಿ ಬಂದಾಗ ಹಿಂದಿನ ಕಾಲದಲ್ಲಿ ಈ ಕಾಲದಲ್ಲಿ ಪ್ರಮುಖವಾಗಿ ನಾವು ಸಾಗರ ವಿದ್ಯಾನ ಮೀನ್ಸ್ ಓಷನೋಗ್ರಾಫಿ ಬಗ್ಗೆ ಬಹಳಷ್ಟು ನಾವು ಮುಂದುವರೆದಿರ್ತಕ್ಕಂಥದ್ದು ನೋಡಿ ಈ ಒಂದು ಓಷನೋಗ್ರಾಫಿ ಈ ಸಾಗರಗಳಾಗಿರ್ತಕ್ಕಂಥದ್ದು ಅಲ್ಲಿ ಭೂಕಂಪಗಳಾಗಿರ್ತಕ್ಕಂಥದ್ದು ಓಕೆ ಅಲ್ಲಿ ಜ್ವಾಲಾಮುಖಿಗಳಾಗಿರ್ತಕ್ಕಂಥದ್ದು ಎಲ್ಲದರ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆ ಹಿಂದಿನಗಿಂತ ನಾವು ಈಗ ಸಾಕಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನೋಡಿ ಅದೇ ರೀತಿಯಾಗಿ ಆ ಒಂದು ಸಾಗರಗಳ ಮಧ್ಯಭಾಗದಲ್ಲಿ ಕಂಡು ಬರತಕ್ಕಂಥ ದ್ವೀಪ ರಾಷ್ಟ್ರಗಳು ಅಥವಾ ದ್ವೀಪ ರಾಜ್ಯಗಳ ಬಗ್ಗೆ ಅವು ಕೂಡ ಬಹಳಷ್ಟು ಅಭಿವೃದ್ಧಿ ಆಗಬೇಕನ್ನೋದು ಕೂಡ ಒಂದು ಸಣ್ಣ ದ್ವೀಪಗಳು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಕೂಡ ಯಾರಂದ್ರೆ ಒಂದು ಆಸೆ ಅದು ಆಡ್ರಾ ಅಜೋಲರ್ ಆಗಿರ್ಬೋದು ನಮ್ಮ ನಿಮ್ಮೆಲ್ಲರ ಕೂಡ ಒಂದು ಅತಿ ಮಹು ಮಹತ್ವದ ಆಶೆ ಆಗಿರ್ತಕ್ಕಂಥದ್ದು ನೋಡಿ ಈ ಫಾರ್ ಎಕ್ಸಾಂಪಲ್ ನಾವು ಸೂಚಿಸಿದ ಅಭಿವೃದ್ಧಿ ವಿಶ್ವಸಂಸ್ಥೆ ದಶಕಗಳ ಸಾಗರ ವಿಜ್ಞಾನವನ್ನು ಪ್ರಯೋಜಿಸಿದಂತೆ ಈಗ ಇಂದಿಗಿಂತಲೂ ಹೆಚ್ಚಾಗಿ ನಮ್ಮ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಲು ಮತ್ತು ಇಡೀ ಸಮಾಜವನ್ನು ಅಪಾಯಕ್ಕೆ ತಳ್ಳುವ ಈ ಒಂದು ಸಮಾಜನ್ನು ನಿಭಾಯಿಸಲು ನಮ್ಮ ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನು ಪುನರ್ಸುವ ಸಮಯವಾಗಿದೆ ನೋಡಿ ಸ್ನೇಹಿತರೆ ಈ ಒಂದು ಸಾಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಈ ಒಂದು ಎಲ್ಲ ಇಡೀ ಶೋ ಕೂಡ ಒಂದು ಅದಕ್ಕೋಸ್ಕರ ಒಂದು ಅಧ್ಯಯನ ಕೂಡ ನಾವು ಆರಂಭ ಮಾಡತಕ್ಕಂಥದ್ದು ನೋಡಿ ಈ ಒಂದು ಸುನಾಮಿ ಯಾಕೆ ಸುನಾಮಿಯಿಂದ ಹಲವಾರು ಜನ ಕೂಡ ಬಹಳಷ್ಟು ತೊಂದರೆಗಳಿರ್ತಕ್ಕಂಥದ್ದು ಅಂದರೆ ದ್ವೀಪ ರಾಷ್ಟ್ರಗಳ ಬಂದಾಗ ಫಾರ್ ಎಕ್ಸಾಂಪಲ್ ಈ ಒಂದು ಹಿಂದೂ ಮಹಾಸಾಗರ ಆಗಿರ್ಬೋದು ಅದೇ ರೀತಿಯಾಗಿ ಪೆಸಿಫಿಕ್ ಮಹಾಸಾಗರ ಆಗಿರ್ಬೋದು ಅಂಟ್ಲಾಂಟಿಕ್ ಸಾಗರ ಆಗಿರ್ಬೋದು ಆರ್ಕಾಟಿಕ್ ಸಾಗರ ಆಗಿರ್ಬೋದು ಅಥವಾ ಸಮುದ್ರಗಳಾಗಿರ್ಬೋದು ಇವೆಲ್ಲ ಕೂಡ ಈ ಸುನಾಮಿಗಳು ಓಕೆ ಬಂದಾಗ ಆ ಒಂದು ಭಾಗದ ಜನರು ಬಹಳಷ್ಟು ತೊಂದರೆ ಇಡ್ತಕ್ಕಂಥದ್ದು ಹಲವಾರು ಜೀವಿ ಸಂಕುಲಗಳು ಸರ್ವನಾಶ ಕೂಡ ಆಗುವಂತದ್ದು ಯಾವುದರಿಂದ ಈ ಒಂದು ಸುನಾಮಿಯ ಅಬ್ಬರದಿಂದ ಆಗಿರ್ತಕ್ಕಂಥದ್ದು ಹಾಗಾದ್ರೆ ನಾವು ಎರಡು ಸಾವಿರದ ಇಪ್ಪತ್ತರ ಒಂದು ಸುನಾಮಿ ದಿನವನ್ನು ಯಾವ ಒಂದು ದಯವಾಕೆಯಿಂದ ಆಚರಣೆ ಮಾಡ್ತೀವಿ ನೋಡಿದಾಗ ಪ್ರಮುಖವಾಗಿ ನೋಡತಕ್ಕಂಥದ್ದು ಇಂದಿನ ಥೀಮ್ ಏನಾಗಿದೆ ಅಂದ್ರೆ ಸಂಡೇ ಸೆವೆನ್ ಕ್ಯಾಂಪೇನ್ ನೋಡಿ ಎರಡು ಸಾವಿರದ ಇಪ್ಪತ್ತರ ಒಂದು ಥೀಮ್ ಏನಾಗಿದೆ ಅಂದರೆ ಸಂಡೇ ಚಾಂಪಿಯನ್ ಯಾವುದು ಸೆವೆನ್ ಕ್ಯಾಂಪಿಯನ್ ಅಂತ ಆಗಿರ್ತಕ್ಕಂಥದ್ದು ಅದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಐದರ ಒಂದು ದಿನ ಅದು ಸುನಾಮಿ ಜಾಗೃತಿ ದಿನ ಅಂತ ಕೂಡ ನಾವು ಕರಿತಕ್ಕಂಥದ್ದು ಸೊಗಾದರೆ ನೋಡಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಸುನಾಮಿ ಅಂದರೆ ಏನು ಸುನಾಮಿ ಹಿನ್ನೆಲೆ ಏನು ಸುನಾಮಿ ಆಗಲು ಕಾರಣಗಳು ಯಾವುವು ಓಕೆ ಸುನಾಮಿ ಅಂತ ಯಾಕೆ ಕರಿತೀವಿ ಆ ಸುನಾಮಿ ಎಂಬ ಪದವನ್ನು ಯಾವ ರಾಷ್ಟ್ರ ಮೊದಲ ಬಾರಿಗೆ ಆ ಪದವನ್ನು ತೆಗೆದುಕೊಂಡು ಬಂದಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಪ್ರಮುಖವಾಗಿ ಸುನಾಮಿದ ಸುಮಾ ಸುನಾಮಿ ಒಂದು ಹಿನ್ನೆಲೆ ನೋಡಿದಾಗ ನೋಡಿ ಒಂದೊಂದು ಪಾಯಿಂಟ್ ನೋಡ್ಕೊತ ಹೋಗೋಣ ನೋಡಿ ಸುನಾಮಿ ಅಪರೂಪದ ಘಟನೆ ಮತ್ತು ಮಾರಕವಾಗಬಹುದು ನೋಡಿ ಈ ಸುನಾಮಿ ಎಲ್ಲ ಟೈಮ್ದಲ್ಲಿ ಕೂಡ ಆಗಲ್ಲ ಓಕೆ ಕೆಲವು ಸಮಯದಲ್ಲಿ ಆಗುತ್ತೆ ಓಕೆ ಅದು ಒಂದು ಅಪರೂಪ ಘಟನೆ ಆದರೆ ಬಹಳಷ್ಟು ತೊಂದರೆಗೆ ಆಗ್ತಕ್ಕಂಥದ್ದು ಓಕೆ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಕಳೆದ ಒಂದು ನೂರು ವರ್ಷಗಳಲ್ಲಿ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತರಿಂದ ಭಾಗ ನೋಡಿದಾಗ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರೊಳಗೆ ನೋಡಿದಾಗ ನೂರು ವರ್ಷಗಳಲ್ಲಿ ಸುಮಾರು ಎರಡು ಲಕ್ಷ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಜೀವಿಗಳು ಏನು ಸರ್ವನ್ಯಾಶ ಕಳೆದುಕೊಂಡು ಹೋಗಿರ್ತಕ್ಕಂಥದ್ದು ಯಾವುದರಿಂದ ಅಂದರೆ ಇದೇ ಒಂದು ಸುನಾಮಿಯಿಂದ ಆಗಿರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ ನೋಡಿ ಸರಾಸರಿ ಇದು ಎರಡು ಲಕ್ಷದ ಸಮಯ ಒಂದು ನೂರು ವರ್ಷದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಥವಾ ಸಾವುಗಳು ಹೇಳ್ತೀವಲ್ಲ ಆಗ ಸರ ಸರಾಸರಿ ಈ ಒಂದು ನೂರು ವರ್ಷಗಳಾಗಿರ್ತಕ್ಕಂಥ ಸುನಾಮಿ ಇಪ್ಪತ್ತುಗಳಲ್ಲಿ ಸರಾಸರಿ ಎಷ್ಟಾಗಿದೆ ಅಂದರೆ ನಾಲ್ಕು ಸಾವಿರದ ಆರುನೂರ ಜೀವ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದು ಎಲ್ಲಿ ಅಂದರೆ ಈಗ ಒಂದು ಕನಿಷ್ಠ ನೂರು ವರ್ಷಗಳಲ್ಲಿ ಸರಾಸರಿ ಒಂದೊಂದು ಇಪ್ಪತ್ತಿಗೆ ಅಂದ್ರೆ ಒಮ್ಮೆ ಸುನಾಮಿ ಬಂದು ಹೋದರೆ ಒಮ್ಮೆ ಸುನಾಮಿ ಆಗಾದರೆ ಅಲ್ಲಿ ಸರಾಸರಿ ನಾಲ್ಕು ಸಾವಿರದ ಆರಂದ ಹೆಚ್ಚು ಜೀವ ಬಲಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಸಾವಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಅಂತ ಕರಿತೀವಿ ನೋಡಿ ಪೆಸಿಫಿಕ್ ಮಹಾಸಾಗರ ಜೊತೆಗೆ ಈ ಒಂದು ನೂರು ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಸಾವಾಗಿದ್ದು ಕೂಡ ಇಲ್ಲಿ ಈ ಹಿಂದೂ ಮಹಾಸಾಗರ ನೋಡಿ ಹಿಂದೂ ಮಹಾಸಾಗರ ಅಂತ ಬಂದಾಗ ನೋಡಿ ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ಓಕೆ ಕಂಡು ಬರ್ತಕ್ಕಂಥ ಒಂದು ಸಾಗರವೇ ಅದು ನಮ್ಮ ಹಿಂದೂ ಮಹಾಸಾಗರ ಅಂತ ಕರಿತಕ್ಕಂಥದ್ದು ಸೊ ಹಾಗಾದ್ರೆ ಈ ಹಿಂದೂ ಮಹಾಸಾಗರ ಹಂಚಿಕೊಂಡಿರತಕ್ಕಂತಹ ಖಂಡಗಳಾಗಿರ್ತಕ್ಕಂಥವು ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಖಂಡಗಳು ಈ ಒಂದು ಹಿಂದೂ ಮಹಾಸಾಗರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ನೋಡಿ ಇವೆಲ್ಲ ರಾಷ್ಟ್ರ ಇವೆಲ್ಲ ಖಂಡಗಳಿಗೆ ಸಂಬಂಧಪಟ್ಟಿರ್ತಕ್ಕ ರಾಷ್ಟ್ರಗಳು ಕೂಡ ಬಹಳಷ್ಟು ಸಮಸ್ಯೆಯಿಂದ ಕೂಡಿರ್ತಕ್ಕಂಥದ್ದು ಆ ಒಂದು ಸುನಾಮಿ ಅಲೆಗಳ ತೊಂದರೆಗಳಿಂದ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಎರಡ್ ಸಾವಿರ ನಾಲ್ಕರ ಹಿಂದೂ ಮಹಾಸಾಗರ ಸುನಾಮಿಯಲ್ಲಿ ಸುಮಾರು ಹದಿನಾಲ್ಕು ದೇಶಗಳು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ಸಾವುಗಳ ಸಂಭವಿಸಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಸುನಾಮಿಯಾಗಿರ್ತಕ್ಕಂಥದ್ದು ಆ ಒಂದು ಸುನಾಮಿ ಹಬ್ಬರದಿಂದ ಅತಿ ಹೆಚ್ಚು ಹಿಂದೂ ಸಹ ಹಿಂದೂ ಮಹಾಸಾಗರದಲ್ಲಿ ಏನದ ಜೀವ ಸಂಕುಲಗಳು ಬಹಳಷ್ಟು ಸಾವನ್ನ ಅನುಭವಿಸಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇಂಥ ಸಾವುಗಳಲ್ಲಿ ಎಷ್ಟು ಸುಮಾರು ಅಂದ್ರೆ ಹದಿನಾಲ್ಕು ದೇಶಗಳನ್ನ ಕರಿತೀವಿ ನೋಡಿ ಈ ಒಂದು ಹದಿನಾಲ್ಕು ದೇಶಗಳಂತಂದು ಬಂದಾಗ ಹದಿನಾಲ್ಕು ದೇಶಗಳಿಗಿಂತ ಹೆಚ್ಚು ಅಂತ ಕರಿತೀವಿ ನೋಡಿ ಈ ಒಂದು ಭಾರತದ ಈ ಒಂದು ಭಾಗ ಭಾರತದ ಈ ಒಂದು ಭಾಗ ಈ ಬರ್ತಕ್ಕಂಥದ್ದು ಯಾವುದಂದ್ರೆ ಭಾರತದ ಒಂದು ಆಗ್ರಿಯ ರಾಷ್ಟ್ರ ಈ ಒಂದು ಭಾಗದಲ್ಲಿ ಏನಾದರೂ ದ್ವೀಪ ರಾಷ್ಟ್ರಗಳಾಗಿರಬೇಕು ಅದೇ ರೀತಿ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಗಡಿ ಕೂಡ ಬಹಳಷ್ಟು ಏನಾಗ್ತದೆ ಅಂದ್ರೆ ಸಾವು ನೋವುಗಳು ಕಳೆದುಕೊಂಡಿರ್ತಕ್ಕಂಥದ್ದು ಯಾವುದರಿಂದ ಅದೇ ಒಂದು ಸುನಾಮಿಯಿಂದ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಮುಂದೆ ಏನಿದೆ ವಿಶೇಷ ನೋಡ್ಕೊತ ಹೋಗೋಣ ನೋಡಿ ಅದರಲ್ಲಿ ಅತಿ ಹೆಚ್ಚಾಗಿ ಅಂದರೆ ಇನ್ನೇ ಜಸ್ಟ್ ಹೇಳಿದಲ್ಲ ಈ ಒಂದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ಸಾವು ಒಪ್ಪಿದಂತ ಅದರಲ್ಲಿ ವಿಶೇಷವಾಗಿ ಹದಿನಾಲ್ಕು ರಾಷ್ಟ್ರಗಳನ್ನು ಕರೆದೀವಿ ಆ ಹದಿನಾಲ್ಕು ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಜೀವವನ್ನು ಕಳೆದುಕೊಂಡಿರತಕ್ಕಂಥ ರಾಷ್ಟ್ರಗಳಂತ ನೋಡಿದಾದರೆ ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಆಗ್ನೇಯ ಏಷ್ಯಾ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಥೈಲ್ಯಾಂಡ್ ಇಂಡೋನೇಷ್ಯಾ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಶ್ರೀಲಂಕಾ ಭಾರತ ಬಾಂಗ್ಲಾದೇಶ ಹಾಗೂ ಅದೇ ರೀತಿಯಾಗಿ ಆ ಒಂದು ಭಾಗದಲ್ಲಿ ಬಂದು ಮಲೇಷ್ಯಾ ಕೂಡ ಸ್ವಲ್ಪ ಏನಾದಂಥ ಬಹಳಷ್ಟು ನೋವು ನಲಿಯನ್ನು ಕೂಡ ಇರತಕ್ಕಂಥದ್ದು ಇದೇ ಒಂದು ಭಾಗದಲ್ಲಿ ಕಂಡು ಅರಬಿ ಸಮಾಜದಲ್ಲಿ ಕಂಡು ಒಂದು ರಾಷ್ಟ್ರ ಕೂಡ ಯಾವ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಅಂತ ಕೂಡ ಫಿಲಿಪೀನ್ಸ್ ಕೂಡ ಮಯನ್ಮಾರ್ ಕೂಡ ಇವು ಕೂಡ ಸಾಕಷ್ಟು ನೋವು ನಲಿಗಳಿಂದ ಏನಾಗಿದೆ ಅಂದ್ರೆ ಸಾವು ನಪ್ಪಿಕೊಂಡಿರ್ತಕ್ಕಂಥದ್ದು ನೋಡಿ ಈ ಮೂರು ವಾರಗಳ ನಂತರ ಕೂಡ ಜಪಾನ್ ದೇಶದಲ್ಲಿ ಕೂಡ ಇದೇ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ತದನಂತರ ಅಲ್ಲಿ ಕೂಡ ಜಪಾನ್ ದೇಶದಲ್ಲಿ ಕೂಡ ಸುನಾಮಿ ಆಗಿರತಕ್ಕಂಥದ್ದು ನೋಡಿ ಆ ಒಂದು ಸುನಾಮಿಯನ್ನ ತಡೆಗೊಟ್ಟಗೋಸ್ಕರ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗ್ತಕ್ಕಂಥ ಅದು ಕೂಡ ಇಲ್ಲಿ ಅಂದ್ರೆ ಹ್ಯುಗೋ ಪ್ರದೇಶದಲ್ಲಿ ನಡಿತಕ್ಕಂತ ಅಂತಾರಾಷ್ಟ್ರೀಯ ಸಮುದಾಯ ಒಂದು ಒಪ್ಪಂದವಾಗಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಯಗೋಸ್ಕರ ಈ ಒಂದು ಒಪ್ಪಂದ ಆಗತ್ತಂತ ನೋಡಿದಾಗ ಈ ಇಪ್ಪತ್ತು ಅಪಾಯವನ್ನು ಕಡಿಮೆ ಮಾಡುವ ಬದಲು ಜಾಗತಿ ಮೊದಲು ಜಾಗತಿಕ ಒಪ್ಪಂದವಾದ ಸರ್ಕಾರಗಳು ಹತ್ತು ವರ್ಷಗಳ ಹ್ಯುಗೋ ಫರ್ಮ್ ವರ್ಕ್ ಫಾರ್ ಆಕ್ಷನ್ ಅನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನೋಡಿ ಈ ಯಾಕಂದ್ರೆ ಈ ಒಂದು ಸುನಾಮಿಯಿಂದ ಸಾವಿರಾರು ಲಕ್ಷಾಂತರ ನೋವುಗಳು ಸಾವನ್ನೊಪ್ಪತಕ್ಕಂಥದ್ದು ಅದು ನಮ್ಮ ದೇಶ ಆಗಿರ್ಬೋದು ಬೇರೆ ದೇಶಗಳಾಗಿರ್ಬೋದು ಬೇರೆ ದ್ವೀಪ ರಾಷ್ಟ್ರಗಳಾಗಿರ್ಬೋದು ಇವೆಲ್ಲ ಕೂಡ ನೋವು ಒಂದು ಒಪ್ಪಂದಕ್ಕೆ ಬರ್ತೈತಿ ಅದು ಕೂಡ ಎಲ್ಲೆಂದರೆ ಅದು ಜಪಾನ್ ದೇಶದಲ್ಲಿರ್ತಕ್ಕಂಥ ಹೀಗೋ ಫ್ರಮ್ ಫ್ರಮ್ ವರ್ಕ್ ಫಾರ್ ಆ್ಯಕ್ಷನ್ ಅನ್ನೋ ಒಂದು ಕಳಿಸ್ತಕ್ಕಂಥದ್ದು ಅದರ ಉದ್ದೇಶ ಅಂದರೆ ಇಪ್ಪತ್ತಿನ ಸಮಯದಲ್ಲಿ ಮರಣ ಒಂದು ಒಂದು ಕಡಿಮೆ ತಡೆಗಟ್ಟಿರತಕ್ಕಂಥದ್ದು ಅಂದರೆ ಈ ಒಂದು ಸುನಾಮಿ ಆಗುವಂಥ ಸಮಯದಲ್ಲಿ ಅದಕ್ಕೆ ಮೂಲತವಾಗಿ ಮ ಮ ಪ್ರಮುಖವಾಗಿ ಆ ಒಂದು ಆ ಸಾವು ನೋವಿನಲ್ಲಿರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಸುನಾಮಿ ಆಗದೇ ಇದ್ದಾಗ ನೋಡ್ತಕ್ಕಂಥದ್ದು ಇವು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ ಒಂದು ಈ ಒಂದು ಒಪ್ಪಂದದ ಪ್ರಕಾರ ಸೊ ಹಾಗಾದರೆ ಇಷ್ಟೊತ್ತನ ನಾವು ನೋಡ್ತಕ್ಕಂಥ ಒಂದು ಹಿನ್ನೆಲೆ ನೋಡ್ಕೊತ ಬಂದರೆ ಸುನಾಮಿ ಅಂದರೇನು ಸುನಾಮಿ ಆಗಲು ಕಾರಣಗಳೇನು ಸುನಾಮಿಯಲ್ಲಿ ಆಗಲು ಪ್ರಮುಖವಾದ ಕಾರಣಗಳು ಯಾವುವು ಅವನು ಕೂಡ ಒಂದೊಂದಾಗಿ ನೋಡ್ಕೊತ ಬರೋಣ ನೋಡಿ ಸ್ನೇಹಿತರೆ ನೋಡಿ ಸುನಾಮಿ ಅಂದರೆ ಏನಂತ ಕೇಳ್ತಿ ನಾವು ನೋಡಿ ಸುನಾಮಿ ಎಂಬ ಪದವು ಸುನಾಮಿ ಎಂಬ ಪದವು ಜಫಾನ್ ಭಾಷೆಯ ಎರಡು ಪದಗಳಿಂದ ಬಂದಿರತಕ್ಕಂಥದ್ದು ಇಷ್ಟು ಅದನ್ನು ಮಾತಾಡಿದಿವಲ್ಲ ಈ ಒಂದು ಜಫಾನ್ ನೋಡಿ ಇದು ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ಕಂಡು ಒಂದು ಸಣ್ಣ ರಾಷ್ಟ್ರ ಒಂದು ದ್ವೀಪ ರಾಷ್ಟ್ರ ಓಕೆ ಅದು ಕೂಡ ಅತಿ ಹೆಚ್ಚು ಅಭಿವೃದ್ಧಿಶೀಲ ಹೊಂದಿರತಕ್ಕಂಥ ರಾಷ್ಟ್ರ ಕೂಡ ಯಾವುದಂದ್ರೆ ಅದು ಜಫಾನ್ ಅಂತ ಕೂಡ ಕರಿತಕ್ಕಂಥದ್ದು ಅಂತಹ ಜಫಾನ್ನಲ್ಲಿ ಓಕೆ ಆ ಒಂದು ಜಫಾನ್ ಪದ ಮೊದಲು ಬಳ ಮೊದಲು ಬಳಕೆ ಮಾಡಿರ್ತಕ್ಕಂಥ ಯಾವ ಪದ ಅಂತ ಕೇಳಿದಾಗ ಅದು ಸುನಾಮಿ ಎಂಬ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಹಾಗಾದ್ರೆ ಈ ಒಂದು ಸುನಾಮಿ ಎಂಬ ಪದ ಜಫಾನ್ ಭಾಷೆ ಎರಡು ಪದಗಳನ್ನು ಕರೆದಾಗ ಒಂದು ಯಾವ್ದು ಸು ಅಥವಾ ಸು ಅಂತ ಕರಿತೀವಿ ಅಂದ್ರೆ ಬಂದರು ನ ಮತ್ತು ನಾಮಿ ಅಂತ ಕೇಳಿದಾಗ ಅಲೆ ಅಥವಾ ತರಂಗ ಅಂತ ಕರಿತೀವಿ ನೋಡಿ ಈ ಒಂದು ಬಂದರುಗಳಿಗೆ ಅಲೆಗಳು ಬಂದು ಬಡಿತ ಚಲೋ ಮಾಡ್ತಾವೆ ನೋಡಿ ಬಂದರುಗಳಿಗೆ ಅಲೆಗಳು ಬಂದ್ತವೆ ಈ ಒಂದು ಅಲೆಗಳು ಒಂದು ವಿಗ್ರಹ ರೂಪವೇ ನಾವು ಅದಕ್ಕೆ ಏನು ಕರಿತೀವಿ ಸುನಾಮಿ ಅಂತ ಕೂಡ ಕರಿತಕ್ಕಂಥದ್ದು ಬಹಳಷ್ಟು ಏನಂದ್ರೆ ಅಗೋಚರವಾಗಿರ್ತಕ್ಕಂಥದ್ದು ಯಾವ್ದಂದ್ರೆ ಈ ಒಂದು ಸುನಾಮಿ ಅಂತ ಕರಿತಕ್ಕಂಥದ್ದು ಸೊ ಹಾಗಾದ್ರೆ ಸುನಾಮಿ ಎಂದರೆ ಎಲ್ಲಿ ಉಂಟಾಗ್ತತಿ ಹೇಗೆ ಉಂಟಾಗ್ತತಿ ಎಲ್ಲ ಕೂಡ ಒಂದೊಂದನ್ನು ನೋಡ್ಕೊಂತ ಬರೋಣ ಸ್ನೇಹಿತರೆ ನೋಡಿ ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಓಕೆ ಅದೇ ರೀತಿಯಾಗಿ ಸುನಾಮಿ ಎಂದರೆ ಸಮುದ್ರದ ಕೆಳಗೆ ಅಥವಾ ಹತ್ತಿರ ಸಂಭವಿಸುವ ಭೂಕಂಪಗಳಿಗೆ ಸಂಬಂಧಿಸಿದ ನೀರೊಳಗಿನ ಅಡಚಣೆಯಿಂದ ಸೃಷ್ಟಿಯಾದ ಅಗಾಧ ಅಲೆಗಳ ಸ ವರದಿ ಆಗಿರ್ತಕ್ಕಂಥದ್ದು ಸರಿದಾಗಿರ್ತಕ್ಕಂಥದ್ದು ನೋಡಿ ಫಾರ್ ಎಕ್ಸಾಂಪಲ್ ನೋಡಿದಾಗ ಫಾರ್ ಎಕ್ಸಾಂಪಲು ಏಗಪಾನ್ ಅಂತ ಕೇಳಿದಾಗ ಈ ಒಂದು ಇದೊಂದು ಸಮುದ್ರ ಇದೆ ಈ ಸಮುದ್ರದಲ್ಲಿ ಭೂಕಂಪ ಏನಾಗ್ತದೆ ಸೃಷ್ಟಿಯಾಗ್ತತಿ ಆವಾಗ ಏನಾಗ್ತಂತ ನೀರುಗಳು ಅಲೆಗಳು ಅಡಚಣೆಗಳು ಹೋಗ್ತಕ್ಕಂಥದ್ದು ಆವಾಗ ಏನಂತ ಸುನಾಮಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಕೂಡ ಒಂದು ಪ್ರತೀತಿ ಇರತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸುನಾಮಿ ಅಥವಾ ಜ್ವಾಲಾಮುಖಿ ಸ್ಫೋಟಗಳ ಜಲಾಂತರಗಾಮಿ ಭೂಕುಶಿತಗಳನ್ನು ಮತ್ತು ಕರಾವಳಿ ಕಲ್ಲು ಜಲಪಾತಗಳು ಸಹ ಉಂಟು ಮಾಡಬಹುದು ನೋಡಿ ಜ್ವಾಲಾಮುಖ ಉಂಟಾದಾಗ ಕೂಡ ಜಲಾಂತರಗಳು ಏನಾಗ್ತದೆ ಅವು ಸುನಾಮಿ ಉಂಟಾಗ್ತದೆ ಸಹಜವಾಗಿ ಈ ಕರಾವಳಿ ಕಲ್ಲು ಭಾಗ ಅಥವಾ ಜಲಪಾತಗಳು ಸೃಷ್ಟಿಯಾದಾಗ ಕೂಡ ಅಲ್ಲಿ ಆ ಭಾಗದಲ್ಲಿ ಕೂಡ ಸುನಾಮ ಆಗುವಂಥ ಸಾಧ್ಯತೆ ಬಹಳಷ್ಟು ಇರತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾದರೆ ಮುಂದಿನ ಭಾಗ ನೋಡೋಣ ಮತ್ತೆ ನೋಡಿ ಅಷ್ಟೇ ಅಲ್ಲದೆ ದೊಡ್ಡ ಕ್ಷುದ್ರಗ್ರಹ ಸಮುದ್ರ ಮೇಲೆ ಪರಿಣಾಮ ಬೀಳ್ತಕ್ಕಂಥದ್ದು ಈ ಒಂದು ಸುನಾಮಿ ಅಲೆಗಳಿಂದ ಏನೋ ದೊಡ್ಡ ಕ್ಷುದ್ರಗ್ರ ಕೂಡ ಸಮುದ್ರ ಮೇಲೆ ಬಹಳಷ್ಟು ಪರಿಣಾಮ ನೀಡ್ತಕ್ಕಂಥದ್ದು ಅದು ಗ್ರಹಗಳ ಬಂದಾಗ ಕ್ಷು ಕ್ಷುದ್ರಗ್ರ ಬಂದ ಬಂದಾಗ ಏನು ಪರಿಣಾಮ ನೀಡುತ್ತೆ ಯಾಕೆ ಪರಿಣಾಮ ನೀಡುತ್ತೆ ಅನ್ನೋದು ಕೂಡ ಅದು ಸಂಪೂರ್ಣವಾಗಿ ಆ ಒಂದು ಭಾಗದಲ್ಲಿ ನಾನು ಮಾತಾಡ್ತೇನೆ ಸೊ ಅದೇ ರೀತಿಯಾಗಿ ನೀರಿನ ದ್ರವ್ಯರಾಶಿ ರಾಶಿ ಸ್ಥಳಾಂತರ ಹೊಂದಿದ್ದ ಅವು ಸಮುದ್ರ ತಳದ ಲಂಬ ಚಲದಿಂದ ಕೂಡ ಊಟಿಕೊಳ್ತಕ್ಕಂಥದ್ದು ಕೂಡ ಯಾವುದಂದರೆ ಈ ಒಂದು ಸುನಾಮಿಯಿಂದ ಆಗ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟು ಸುನಾಮಿ ಆಗಲು ಕಾರಣಗಳು ಯಾವುವು ಸುನಾ ಸುನಾಮಿ ಯಾಕೆ ಆಗ್ತೈತಿ ಅವು ಕಾರಣಗಳು ಯಾವುವು ಅವು ಏನು ವಿಶೇಷತೆ ನೋಡಿ ಒಂದೇ ಕಾರಣ ಏನಂದರೆ ಭೂಕಂಪ ಅಂತ ಕರಿತೀವಿ ಎರಡು ಜ್ವಾಲಾಮಿಕ ಜ್ವಾಲಾಮುಖಿ ಭೂ ಭೂ ಘರ್ಷಣೆ ಅವು ಕೂಡಿಂದ ಸುನಾಮಿ ಹುಡ್ತಕ್ಕಂಥ ಬಹಳಷ್ಟು ಸಾಧ್ಯತೆ ಇರ್ತಕ್ಕಂಥದ್ದು ನೋಡಿ ಈ ಒಂದೇನೋ ಎಂಥಿ ಸವನ ಸುನಾಮಿ ಆಗಲು ಕಾರಣ ಇರ್ತಕ್ಕ ಪ್ರಮುಖ ಒಂದು ಕಾರಣ ಭೂಕಂಪ ಅಂತ ಕೂಡ ಕರಿತಕ್ಕಂಥದ್ದು ಓಕೆ ಹಾಗಾದರೆ ಭೂಕಂಪ ಅಂದರೆ ನೋಡಿ ಭೂಕಂಪದಲ್ಲಿ ಬರತಕ್ಕಂಥ ಎಲ್ಲ ಕಾರಣಗಳು ಕೂಡ ಸುನಾಮಿಗಾಗಲ್ಲ ಅಲ್ಲಿ ಪ್ರಮುಖವಾದ ನಾಲ್ಕು ಕಾರಣಗಳು ಮಾತ್ರ ಅವು ಸುನಾಮಿ ಆಗಲು ಕಾರಣಗಳಾಗಿರ್ತಕ್ಕಂಥದ್ದು ಅಂಥ ನಾಲ್ಕು ಕಾರಣಗಳು ಅಂತ ಕೇಳಿದ್ರೆ ಒಂದು ಭೂಕಂಪ ಸಮುದ್ರದ ಕೆಳಗೆ ಸಂಭವಿಸಬೇಕು ಅಥವಾ ವಸ್ತುಗಳ ಸಾಗರಕ್ಕೆ ಇಳಿಯಲು ಕಾರಣವಾಗಬೇಕು ನೋಡಿ ಈ ಒಂದು ಭೂಕಂಪ ಸಮುದ್ರ ಮಟ್ಟದಲ್ಲಿ ಅದರ ತಗ್ಗಾದ ಪ್ರದೇಶದಲ್ಲಿ ಏನಾದರೂ ಕೂಡ ಭೂಕಂಪ ಸಂಭವಿಸಿದರೆ ಆ ಒಂದು ಭಾಗದ ನೀರು ಚಲನೆಗೊಳತಕ್ಕಂಥದ್ದು ಸೊ ಆವಾಗ ಏನಾಗ್ತದೆ ಸುನಾಮಿ ಅತಿ ಹೆಟ್ಟು ರಭಸವಾಗಿ ಚಲಿಸ್ತಕ್ಕಂಥದ್ದು ಅದರಿಂದ ಅಲ್ಲೂ ಕಲ್ಲುಳ್ಳಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟು ಇರತಕ್ಕಂಥದ್ದು ಒಂದು ಪ್ರಮುಖ ಒಂದು ಕಾರಣವಾದರೆ ಎರಡನೇ ಕಾರಣ ಏನಂತ ಕೇಳಿದರೆ ಭೂಕಂಪವು ಬಲವಾಗಿರಬೇಕು ಭೂಕಂಪ ಅತಿ ಹೆಚ್ಚು ಏನು ಬಲವಾಗಿರಬೇಕು ಭಾಳಷ್ಟು ದೊಡ್ಡದಾಗಿರಬೇಕು ಹಾಗಾದರೆ ಅದು ರಿಕ್ಟರ್ ಮಾಪಕದಲ್ಲಿ ಕನಿಷ್ಠ ಆರು ಪಾಯಿಂಟ್ ಐದು ತೀವ್ರತೆ ಇರಬೇಕಂತ ಹೇಳ್ತಕ್ಕಂಥದ್ದು ಅಂದರೆ ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ತೀವ್ರತೆ ಅಂದರೆ ಬಹಳಷ್ಟು ಸುನಾಮಿ ಆಗಲು ಕಷ್ಟ ಆಗಲ್ಲ ಸೊ ಆರು ಪಾಯಿಂಟ್ ಐದಕ್ಕಿಂತ ಹೆಚ್ಚು ತೀವ್ರತೆ ಹೊಂದಿರತಕ್ಕಂಥ ರಿಕ್ಟರ್ ಇದ್ದರೆ ಅವಾಗ ಸುನಾಮಿ ಕೂಡ ಬಹಳಷ್ಟು ದೊಡ್ಡದಲ್ಲಿ ಬಹಳಷ್ಟು ಸಾವು ನೋವು ಕೂಡ ಆಗ್ತಕ್ಕಂಥದ್ದು ಒಂದು ಸಂಬತ್ತಿರತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂರನೇ ಕಾರಣ ಅಂದರೆ ಭೂಕಂಪ ಭೂಮಿಯ ಮೇಲ್ಮೈಯನ್ನು ಛಿದ್ರಗೊಳಿಸಬೇಕು ಮತ್ತು ಅದರ ಆಳವಿಲ್ಲದ ಪ್ರದೇಶದಲ್ಲಿ ಸಂಪ ಸಂಭವಿಸಬೇಕಂತ ಕೇಳ್ತಕ್ಕಂಥದ್ದು ಓಕೆ ಒಂದು ಯಾವುದಂದ್ರೆ ಒಂದು ಆಳವಿಲ್ಲ ಪ್ರದೇಶದಲ್ಲಿ ಭೂಕಂಪ ಆದರೂ ಕೂಡ ಅಲ್ಲಿ ಕೂಡ ಏನು ಸುನಾಮಿ ಹೇಳತಕ್ಕಂಥದ್ದು ಕನಿಷ್ಠ ಭೂಮಿಯ ಒಂದು ಮೇಲ್ಮೈಗಿಂತ ಎಪ್ಪತ್ತು ಕಿಲೋಮೀಟರ್ ಕಡಿಮೆ ಇರತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು ಸೊ ಹಾಗಾದರೆ ಹಿಂದಿನ ವಿಡಿಯೋದಲ್ಲಿ ಸುನಾಮಿ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದು ಏನನ್ನು ಕೂಡ ಕ್ಲಿಯರ್ ಮಾತಾಡಿದ್ದೀನಿ ಅದ್ರ ಬಗ್ಗೆ ಸೊ ಹಾಗಾದರೆ ನೆಕ್ಸ್ಟ್ ಭೂಕಂಪವು ಸಮುದ್ರ ತಳದಿಂದ ಲಂಬ ಚಲನೆಯಲ್ಲಿ ಕೂಡ ಉಂಟು ಮಾಡಬೇಕಂತ ಕೂಡ ಲಂಬ ಚೆನ್ನಾಗಿ ಚಲಿಸ್ತಾ ಇದ್ದಾರೆ ಕೂಡ ಒಂದು ಮಾತಿರ್ತಕ್ಕಂಥದ್ದು ಇದು ಕೂಡ ಒಂದು ಪ್ರಮುಖವಾದ ಭೂಕಂಪ ಸಂಪರ್ಕ ಈ ನಾಲ್ಕು ಕಾರಣಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಮುಂದಿನ ಕಾರಣ ನೋಡಿದಾಗ ಒಂದು ಭೂಕುಸಿತಗಳು ನೋಡಿ ಕರಾವಳಿ ತೀರ ಪ್ರದೇಶದಲ್ಲಿ ಭೂ ಕುಸಿತಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಆ ಭೂ ಕುಸಿತಗಳಿಂದ ಕೂಡ ಏನಾದ್ರೆ ಸುನಾಮಿ ಆಗುವಂಥ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಿರ್ತಕ್ಕಂಥದ್ದು ಅದೇ ರೀತಿ ಜ್ವಾಲಾಮುಖಿ ಸ್ಫೋಟಗಳಾಗಿರ್ತಕ್ಕಂಥದ್ದು ಸೊ ಅದೇ ರೀತಿ ನೆಕ್ಸ್ಟ್ ಬಂದಾಗ ಓಕೆ ಏನು ಭೂ ಭೂ ಆದ್ಯತೆ ಘರ್ಷಣೆಗಳು ಅಂದ್ರೆ ಭೂಮಿಗೆ ಒಂದು ಘರ್ಷಣೆ ಕೂಡ ಸುನಾಮಿಗಳು ಸಾಕಷ್ಟು ಆಗುವಂಥ ಸಾಧ್ಯತೆ ಬಹಳಷ್ಟು ಸ್ನೇಹಿತರೆ ಸೊ ಹಾಗಾದ್ರೆ ನೆಕ್ಸ್ಟ್ ಮುಂದೆ ನೋಡೋಣ ಸೊ ಹಾಗಾದ್ರೆ ಅತಿ ಹೆಚ್ಚು ಸುನಾಮಿ ಸಂಭವಿಸಿದ ವರ್ಷಗಳು ಯಾವುವು ನೋಡಿ ಒಂದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಕೇಳೋದಾದರೆ ಅತಿ ಹೆಚ್ಚು ಸುನಾಮಿ ಆಗಿರ್ತಕ್ಕಂಥ ವರ್ಷಗಳು ಯಾವುವು ಅವು ಎಲ್ಲಿ ಅಂತ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಹಚ್ಚಿರತಕ್ಕಂಥದ್ದು ಪ್ರಮುಖವಾಗಿ ಎರಡು ಸಾವಿರದ ಏಳಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅತಿ ಹೆಚ್ಚು ಏನಾಗಿತ್ತ ಸುನಾಮಿ ಉಂಟಾಗಿತ್ತು ಅಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸಾವಿಗಡಿ ಅಂತ ಹೇಳಿದೆ ನಾನು ನೋಡಿ ಅಲ್ಲೇ ಇರ್ತಕ್ಕಂಥದ್ದು ಯಾವುದಂದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ನಾಲ್ಕು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ನಾಲ್ಕರಂದು ಈ ಸುನಾಮಿ ಉಂಟಾಗಿರ್ತಕ್ಕಂಥದ್ದು ಅದು ಕೂಡ ಎಲ್ಲಿ ಅಂದರೆ ಇದೊಂದು ನಮ್ಮ ಏಷ್ಯಾ ಖಂಡದ ಈ ಒಂದು ಭಾಗ ಏಷ್ಯಾ ಖಂಡದ ಈ ಒಂದು ಭಾಗದಲ್ಲಿ ಕಂಡು ಈ ಏಷ್ಯಾ ಖಂಡದ ಈ ಒಂದು ಭಾಗದಲ್ಲಿ ಕಂಡು ಈ ಒಂದು ಭಾಗ ಅಂದರೆ ಈ ಒಂದು ಭಾಗ ಅಂತ ತೆಗೆದುಕೊಂಡಾಗ ಈ ಒಂದು ಇದು ಹಿಂದೂ ಮಹಾಸಾಗರ ಇದು ಹಿಂದೂ ಮಹಾಸಾಗರ ಒಂದು ಭಾಗವಾದರೆ ಸೊ ಹಾಗಾದರೆ ಅದೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಭಾಗ ಏನು ನೋಡಿದಾಗ ಇಲ್ಲಿ ಏನು ಕಂಡು ಬರ್ತೈತಿ ಒಂದು ಸುಮಾತ್ರ ದ್ವೀಪ ಅಂತ ಕಂಡು ಬರ್ತಕ್ಕಂಥದ್ದು ನೋಡಿ ಈ ಭಾರತದ ಒಂದು ಸಾರಿ ಏಷ್ಯಾ ಖಂಡದ ಒಂದು ದಕ್ಷಿಣ ತುದಿಯಲ್ಲಿ ಕಂಡು ಬರ್ತಕ್ಕಂಥ ಆಸ್ಟ್ರೇಲಿಯಾ ಖಂಡಕ್ಕೆ ಸಮೀಪ ಆಗಿರ್ತಕ್ಕಂಥ ಒಂದು ರಾಷ್ಟ್ರ ಕೂಡ ನಾವು ಇಂಡೋನೇಷ್ಯಾ ಅಂತ ಕರಿತೀವಲ್ಲ ಅದೇ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ ಯಾವುದಂದರೆ ಸುಮಾತ್ರ ದ್ವೀಪ ಈ ಸುಮಾತ್ರ ದ್ವೀಪ ಅತಿ ಹೆಚ್ಚು ಸುನಾಮಿ ಉಂಟು ಮಾಡತಕ್ಕಂಥದ್ದು ಅದು ಎರಡು ಸಾವಿರದ ನಾಲ್ಕರಲ್ಲಿ ಸೊ ಅದೇ ರೀತಿಯಾಗಿ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಹತ್ತರಂದು ಆಗಿರ್ತಕ್ಕ ಮತ್ತೊಂದು ಅದು ದಕ್ಷಿಣ ಅಮೆರಿಕ್ ಖಂಡದ ಚೀಲಿ ದೇಶ ಅಂತ ಕರಿತೀವಿ ಆ ಕಡೆ ಬಂದಾಗ ಅಂಟ್ಲಾಂಟಿಕ ಸಾಗರ ಮತ್ತು ಪೆಸಿಫಿಕ್ ಸಾಗರಲ್ಲಿರ್ತಕ್ಕಂಥದ್ದು ಈ ಪೆಸಿಫಿಕ್ ಸಾಗರ ಗಡಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ದೇಶ ಕೂಡ ಯಾವುದು ಚೀಲಿ ದೇಶ ಅಂತ ಕೂಡ ಕರಿತಕ್ಕಂಥದ್ದು ಈ ಚೀಲಿಯಲ್ಲಿ ಕೂಡ ಅತಿ ಹೆಚ್ಚು ಸಾವು ನೋವುಗಳನ್ನು ಸಂಭವಿಸಿರ್ತಕ್ಕಂಥದ್ದು ಅದು ಕೂಡ ಇಲ್ಲ ಅಂತ ಕೇಳಿದ್ರೆ ಎರಡು ಸಾವಿರದ ಹತ್ತು ಇನ್ನು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಹನ್ನೊಂದು ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರ್ತಕ್ಕಂಥ ಜಪಾನ್ ದೇಶದ ಪೊಕಾಸಿಮಾ ಓಕೆ ಇದು ಸುನಾಮಿಗಳ ನಾಡು ಅಂತ ಕೂಡ ನಾವು ಜಪಾನ್ ದೇಶಕ್ಕೆ ಇರ್ತೀವಿ ಅತಿ ಹೆಚ್ಚು ಸುನಾಮಿ ತಟ್ಟಕ್ಕಂಥದ್ದು ಯಾವ ದೇಶಕ್ಕೆ ಅಂದರೆ ಅದು ಕೂಡ ಜಪಾನ್ ದೇಶಕ್ಕೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಒಂದು ದ್ವೀಪ ರಾಷ್ಟ್ರ ಕೂಡ ಓಕೆ ಅದೇ ರೀತಿಯಾಗಿ ಚೀನಾಕ್ಕೆ ಅತಿ ಸಮೀಪವಾಗಿರ್ತಕ್ಕಂಥ ರಾಷ್ಟ್ರ ಕೂಡ ಇದು ಇದು ಭಾಳ ಇದು ಎಲ್ಲಿ ಅಂದರೆ ಏಷ್ಯಾ ಖಂಡದ ಅತಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಕೂಡ ಯಾವುದಂದರೆ ಅದು ಜಪಾನ್ ದೇಶ ಅಂತ ಕೂಡ ಕರ್ತೀವಿ ಈ ಜಪಾನ್ ದೇಶ ಕೂಡ ಯಾವುದಂದರೆ ಈ ಪೋಕಾಸಿಮಾ ಎಂಬಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಇವು ಮೂರು ಪ್ರದೇಶವು ಮೂರು ಕೂಡ ಬಹಳಷ್ಟು ಇಂಪಾರ್ಟ್ ಆಗಿರ್ತಕ್ಕಂಥ ಸ್ನೇಹಿತರೆ ಇವು ಮೂರು ಕೂಡ ನೆನಪಿಟ್ಟುಕೊಳ್ಳಿ ಓಕೆ ಯಾವಾಗಂದ್ರೆ ಎರಡ್ ಸಾವಿರದ ನಾಲ್ಕು ಇಂಡೋನೇಷ್ಯಾ ಎರಡ್ ಸಾವಿರದ ಹತ್ರ ಅಮೆರಿಕಂಡ ಎರಡ್ ಸಾವಿರದ ಹನ್ನೊಂದು ಜಪಾನ್ ದೇಶ ಇವು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದರೆ ಇನ್ನು ಒಂದು ಕ್ವಶನ್ ನಮ್ಗೆ ಕೇಳ್ತಕ್ಕಂಥದ್ದು ಆದರೆ ಈ ಒಂದು ಸುನಾಮಿ ಸಂಶೋಧನೆ ಕೇಂದ್ರ ಅಥವಾ ಸಂಸ್ಥೆ ಎಲ್ಲೈತೆ ಅಂತ ಕೂಡ ಕೇಳ್ತದೆ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು ಸುನಾಮಿ ಸಂಶೋಧನಾ ಸಂಸ್ಥೆ ಅಥವಾ ಅದು ಕೇಂದ್ರ ಎಲ್ಲೈತೆ ಅಂತ ಕೇಳಿದಾಗ ಅದು ಕೂಡ ನಾವು ನೆನಪಿಡಬೇಕಾಗುತ್ತೆ ಅದು ಎಲ್ಲಿ ಕಂಡು ಬರ್ತದೆ ನೋಡಿದಾಗ ಪ್ರಪಂಚದಲ್ಲಿ ಸುನಾಮಿ ಅಧ್ಯಯನ ಸಂಶೋಧನೆ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಪ್ರಪಂಚ ಪ್ರಪಂಚದ ಸುನಾಮಿ ಅಧ್ಯಯನ ಸಂಶೋಧನಾ ಸಂಶೋಧನೆ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಪ್ರಮುಖವಾಗಿ ಯಾವುದಂದ್ರೆ ಈ ಒಂದು ಹವಾಯಿ ದ್ವೀಪದ ನೋಡಿ ಹವಾಯ್ ದ್ವೀಪದ ಒನ್ಲ್ಲನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಹವಾಯ್ ದ್ವೀಪದ ಒನ್ಲುನ ಪ್ರದೇಶದಲ್ಲಿ ಏನು ಕಂಡು ಬರ್ತದೆ ಅಂದರೆ ಅದು ಸುನಾಮಿ ಸಂಶೋಧನೆ ಕೇಂದ್ರ ಇರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಒಂದು ಸಂಕ್ಷಿಪ್ತವಾದ ಒಂದು ಎರಡು ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತರ ಒಂದು ಸುನಾಮಿ ದಿನವನ್ನು ನಾವು ಜಾಗೃತಿ ದಿನ ಅಂತ ಇರ್ತಕ್ಕಂಥದ್ದು ನೋಡಿ ಯಾಕೆ ಈ ಸುನಾಮಿಯ ತಡೆಗಟ್ಟಲು ಕ್ರಮಗಳು ಯಾವುವು ಓಕೆ ಸುನಾಮಿ ಆಗ್ತಾಯಿದೆ ಅಂತ ತಡೆಗಟ್ಟಲು ನೋಡಿ ಈ ಒಂದು ಯಾವಂದರೆ ಒಂದು ಯಾವುದೇ ಒಂದು ಸಹಗರದ ದಡದಲ್ಲಿ ಅಥವಾ ಸಮುದ್ರದ ದಡದಲ್ಲಿ ವಿಶೇಷವಾಗಿ ಆ ಒಂದು ದ್ವೀಪದ ದಡದಲ್ಲಿ ಅತಿ ಹೆಚ್ಚು ಸುನಾಮಿ ಉಂಟಾಗ್ತಕ್ಕಂಥದ್ದು ರೈಟಾ ಸೊ ಹಾಗಾದರೆ ಈ ಒಂದು ಸುನಾಮಿ ದಡದಲ್ಲಿ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಏನಾದರೂ ಕೂಡ ನಾವು ಈ ಫಾರೆಸ್ಟ್ ಏರಿಯಾ ಓಕೆ ಗಿಡ ಗಂಟೆಗಳು ದೊಡ್ಡದು ಆ ಒಂದು ಸುನಾಮಿ ತಡೆಗಂಟ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ ಈ ಒಂದು ಬಂಧುರದ ಆಸೆಯಿಂದ ಓಕೆ ನಮ್ಮ ಮಾಹಾನವನ ಹಿತದೃಷ್ಟಿಯಿಂದ ಕೆ ಅರಣ್ಯವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾಶ ಮಾಡ್ಕೊತ ಬಂದಿದ್ವಿ ಸೊ ಹಾಗಾದರೆ ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸಾರಿ ಸಮುದ್ರದ ಮೇಲ್ಭಾಗ ಇರತಕ್ಕಂಥ ಭೂಮಿ ಕಂಡು ಬರ್ತಕ್ಕಂಥದ್ದು ಈ ಭೂಮಿಯ ಮೇಲ್ಭಾಗದಲ್ಲಿ ಅರಣ್ಯ ಪ್ರದೇಶ ಆ ಸುನಾಮಿಗಳು ಬಂದು ಅಲೆಗಳು ಬಂದು ಅಪ್ಪಳಿಸಿದರೆ ನಮ್ಮ ಪ್ರದೇಶ ಏರಾಗಿದ್ದರೆ ಅದು ಒಳ್ಳೆ ಹಿಂದಕ್ಕೆ ಹೋಗುವಂಥ ಸಾಧ್ಯತೆ ಅದಕ್ಕಿಂತ ನಾವು ಏನಾದರೂ ಡೌನ್ ಇದೀವಿ ಅಂದರೆ ಅದು ಸುನಾಮಿ ಸಹ ಸಹಜವಾಗಿ ನಮ್ಮ ಬಿರುಕು ಬಿಡುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾದರೆ ಮತ್ತೆ ಭೇಟಿಯಾಗೋಣ ಮುಂದಿನ ತ ವಿಶೇಷವಾದ ತರಗತಿ ಸೊ ಎಲ್ಲರಿಗೆ ನಮಸ್ಕಾರ ನಮ್ಮ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಮುಗಿಸುತ್ತೇನೆ ಎಲ್ಲರಿಗೂ ಒಂದು ಧನ್ಯವಾದ ಒಂದು ಧನ್ಯವಾದಗಳು